ಇದೀಗ ಸಿ ಡಿ ಲೇಡಿ ಮೆಡಿಕಲ್ ಚೆಕಪ್ಗೆ ಹಾಜರಾಗಿದ್ದಾರೆ ವೈದ್ಯರು ಕೊಟ್ಟ ಶಾಕಿಂಗ್ ನ್ಯೂಸ್ ಕೇಳಿದರೆ ನೀವು ಕೂಡ ಒಮ್ಮೆ ಶಾಕ್ ಆಗ್ತೀರಾ ಜಾರಕಿಹೊಳಿಯವರು ಅರೆಸ್ಟ್ ಆಗ್ತಾರಾ ಏನಿದು ಸುದ್ದಿ ಅಂತ ನೋಡೋಣ ಬನ್ನಿ ಅಷ್ಟಕ್ಕೂ ಮೆಡಿಕಲ್ ಚೆಕಪ್ನಲ್ಲಿ ಹಾಗೂ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಏನಿತ್ತು ವೈದ್ಯರು ಹೇಳಿದ್ದಾದರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕನನ್ನು ಕ್ಲಿಕ್ ಮಾಡಿ ಹೌದು ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ರಮೇಶ್ ಜಾರಕಿಹೊಳಿಯವರ ಸಿಡಿ ಪ್ರಕರಣದ ರುವಾರಿ ಸಿಡಿ ಲೇಡಿಯನ್ನು ಇಂದು ಮೆಡಿಕಲ್ ಗೆ ಒಳಪಡಿಸಿದ್ದು ಬೋರಿಂಗ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ ಹೌದು ಸಿಡಿ ಲೇಡಿಯು ಕಳೆದ ಇಪ್ಪತ್ತೆಂಟು ದಿನಗಳ ಬಳಿಕ ಮೆಡಿಕಲ್ ಚೆಕ್ಅಪ್ಗೆ ಹೋಗಿದ್ದು ಮೆಡಿಕಲ್ ಚೆಕ್ಅಪ್ ಅನ್ನ ಓರ್ವ ಫಿಸಿಷಿಯನ್ ಸ್ತ್ರೀರೋಗ ತಜ್ಞ ಓರ್ವ ಸ್ಟಾಫ್ ಉಳಿದಂತೆ ಐದು ಜನರ ವೈದ್ಯಕೀಯ ತಂಡ ನೋಡ್ತಿದೆ ನಂತರ ಅಧಿಕಾರಿಗಳು ಸಿಡಿ ಲೇಡಿಯು ರಮೇಶ್ ಜಾರಕಿಹೊಳಿಯವರ ಜೊತೆ ಓಡಾಡಿದ ಸ್ಥಳಗಳು ಹಾಗೂ ಮನೆಗೆ ಭೇಟಿ ನೀಡಿ ಮಾಜಾರು ಮಾಡಿ ಮಾಹಿತಿಯನ್ನ ಕಲೆ ಹಾಕಲಿದೆ ಇತ್ತ ರಮೇಶ್ ಜಾರಕಿಹೊಳಿ ನಿನ್ನೆ ಮುಂಬೈಗೆ ತೆರಳಿ ಖಾಸಗಿ ಒಂದರಲ್ಲಿ ತಂಗಿದ್ದಾರೆ ಸಿಡಿ ಲೇಡಿಯ ಹೇಳಿಕೆಯಿಂದ ತುಂಬಾ ತೊಂದರೆಯಾಗಬಹುದು ಎಂದು ಬಂಧನದ ಭೀತಿಯಲ್ಲಿರುವ ರಮೇಶ್ ಜಾರಕಿಹೊಳಿಯವರು ಆ್ಯಂಟಿಸಿಪೇಟರಿ ಬೇಲ್ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ ಇದರ ಜವಾಬ್ದಾರಿಯನ್ನು ಸಹೋದರ ಬಾಲಚಂದ್ರ ಜಾರಕಿಹೊಳಿಗೆ ಉರಿಸಲಾಗಿದೆ ಎಂದು ಹೇಳಲಾಗ್ತಿದೆ ಏನೇ ಆಗಲಿ ಸ್ನೇಹಿತರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಬಯಸೋದಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಸಿಡಿ ಲೇಡಿಗೆ ನ್ಯಾಯ ದೊರಕಿಸಿ ಕೊಡುವ ಕೆಲಸವನ್ನು ನೀವು ಮಾಡಬೇಕಾಗಿದೆ ಎಂದು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು